ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಮರುಭೂಮಿಯಂತ ನಿರ್ಮಾನುಷವಾದ ರಸ್ತೆಯಲ್ಲಿ ಒಬ್ಬ ಅನ್ನೋನ್ ಪರ್ಸನ್ಗೆ ಲಿಫ್ಟ್ ಕೊಡೋದ್ರಿಂದಾಗಿ ಒಬ್ಬ ಯುವತಿಯ ಬದುಕು ಏನೆಲ್ಲ ತಿರುವುಗಳನ್ನ ತಗೊಳ್ತು, ಎಷ್ಟೆಲ್ಲ ಕಷ್ಟಗಳಿಗೆ ದುಡ್ತು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಆರಂಭದಲ್ಲಿ ಮಲ್ಲೂರಿ ಎನ್ನುವಂತ ಯುವತಿ ಬಿಸಿಲಿನ ಮರುಭೂಮಿಯಂತ ರಸ್ತೆಯಲ್ಲಿ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಾ ಇರೋದು ಕಾಣಿಸುತ್ತೆ. ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರುವಂತ ಮಲ್ಲೂರಿ ತನ್ನ ಮ್ಯಾರೇಜ್ ರಿಹರ್ಸಲ್ಗೋಸ್ಕರ ಡೆನ್ವರ್ಗೆ ಹೋಗ್ತಾ ಇರ್ತಾಳೆ. ಹೈವೇ ರಸ್ತೆ ಮಧ್ಯದಲ್ಲಿ ಒಂದು ಹೋಟೆಲ್ ಹತ್ರ ನಿಂತಾಗ ಅವಳ ತಂಗಿ ಎಲ್ಲೋ ಕಾಲ್ ಮಾಡ್ತಾಳೆ. ಮಲ್ಲೂರಿ ಮದುವೆಗೆ ರೆಡಿ ಇದ್ದಾಳಾ ಇಲ್ವಾ ಅನ್ನೋದು ಎಲ್ಲಾಗೆ ಒಂದು ಸಣ್ಣ ಕನ್ಫ್ಯೂಷನ್. ಹಾಗಾಗಿ ಅವಳು ಮ್ಯಾರೇಜ್ಗೆ ಬರೋದಕ್ಕೆ ಇನ್ನೂ ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೊಂಡಿರೋದಿಲ್ಲ. ಈ ವಿಷಯವನ್ನು ಮಲ್ಲೂರಿ ಜೊತೆ ಡೈರೆಕ್ಟಾಗೇ ಹೇಳ್ತಾಳೆ. ಮಲ್ಲೂರಿಗೆ ಈ ಮ್ಯಾರೇಜ್ ಆಗೋದು ಇಷ್ಟವಿರದೆ ಹೋದರೂ ಕೂಡ ಇಲ್ಲ ನನಗೆ ಇಷ್ಟ ಇದೆ ಅಂತಲೇ ನಟಿಸ್ತಾ ಆ ಕಾಲನ್ನು ಕಟ್ ಮಾಡ್ತಾಳೆ. ಮತ್ತೆ ಅಲ್ಲಿಂದ ಹೊರಟು ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ತನ್ನ ಫಿಯಾನ್ಸೆ ಕಳಿಸಿರುವಂತಹ ವಾಯ್ಸ್ ಮೆಸೇಜ್ಗಳನ್ನು ಹೇಳ್ತಾ ಹೋಗ್ತಾಳೆ. ಹೈವೇಗಳಲ್ಲಿ ಕಾರನ್ನು ಹುಷಾರಾಗಿ ಓಡಿಸು, ಬಿಕಾಸ್ ಅದು ತುಂಬ ಕಾಸ್ಟ್ಲಿ ಕಾರು ಅಂತಾನೆ. ಇದರಿಂದಾಗಿ ಮಲ್ಲೂರಿ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. ಆತನ ಜೊತೆ ಮದುವೆ ಅಂದರೆ ಇವಳು ಯಾಕೆ ಆಲೋಚನೆ ಮಾಡ್ತಿದ್ದಾಳೆ ಅನ್ನೋದು ನಮಗೆ ಈ ಸೀನಿಂದ ಅರ್ಥವಾಗುತ್ತೆ. ಸ್ವಲ್ಪ ದೂರ ಹೋದ ನಂತರ ಮಲ್ಲೂರಿ ಕಾರನ್ನು ನಿಲ್ಲಿಸ್ತಾಳೆ. ಅಲ್ಲೊಂದು ಸೈನ್ ಬೋರ್ಡ್ ಕಾಣಿಸುತ್ತೆ. ಸ್ಟ್ರೈಟ್ ಆಗಿ ಹೋದರೆ ಡೆನ್ವರ್ ಸಿಟಿಗೆ ತಲುಪೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದೇ ಶಾರ್ಟ್ಕಟ್ ಹೈವೇ ಆದರೆ ಟೈಮ್ ಸೇಫ್ ಆಗುತ್ತೆ ಅಂತ ಅವಳು ಕಾರನ್ನು ಲೆಫ್ಟ್ ಟರ್ನ್ ತಗೊಳ್ತಾಳೆ. ತನ್ನ ಸಿಸ್ಟರ್ ಕೊಟ್ಟಂಥ ಸಿ ಡಿಯನ್ನು ಮ್ಯೂಸಿಕ್ ಪ್ಲೇಯರ್ಗೆ ಹಾಕಿ ಅದನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಡ್ರೈವ್ ಮಾಡ್ತಾ ಹೋಗ್ತಾಳೆ. ಹೀಗೆ ತುಂಬ ದೂರ ಹೋದ ನಂತರ ಅವಳ ಕಾರು ಬ್ರೇಕ್ ಡೌನ್ ಆಗುತ್ತೆ. ಯಾರಿಗಾದರೂ ಕಾಲ್ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ಸಿಗ್ನಲ್ಸ್ ಕೂಡ ಸಿಕ್ಕೋದಿಲ್ಲ. ಮಲ್ಲೂರಿಗೆ ಕಾರ್ನಲ್ಲಿ ಬೆತ್ತಲೆ ಮ್ಯಾಗ್ಝಿನ್ಗಳು ಕಾಣಿಸ್ತವೆ. ಈ ಕಾರು ತನ್ನ ಫಿಯಾನ್ಸೆ ಬ್ರ್ಯಾಡ್ದು ಆಗಿರೋದ್ರಿಂದ ಈ ಥರದ ಮ್ಯಾಗ್ಝಿನ್ಗಳನ್ನು ಓದ್ತಿರೋದಕ್ಕೆ ಅವನ ಮೇಲೆ ಅಸಹ್ಯ ಹುಟ್ಟುತ್ತೆ. ಸರಿ ಹೋಗಲಿ, ಕೋಕ್ ಕುಡಿಯೋಣ ಅಂದ್ಕೊಂಡು ಟಿನ್ ಓಪನ್ ಮಾಡ್ತಾಳೆ. ಅದು ಸಡನ್ ಆಗಿ ರಿವರ್ಸ್ ಆಗಿ ಕೋಕ್ ಅವಳ ಶರ್ಟ್ನ ಮೇಲೆಲ್ಲ ಚೆಲ್ಲುತ್ತೆ. ಹೀಗಾಗಿ ಅವಳು ಡ್ರೆಸ್ಸನ್ನು ಚೇಂಜ್ ಮಾಡೋದಕ್ಕೋಸ್ಕರ ಕಾರ್ನ ಬ್ಯಾಕ್ ಸೈಡ್ಗೆ ಹೋಗ್ತಾಳೆ. ಬ್ಯಾಗನ್ನು ತೆಗೆದು ಡ್ರೆಸ್ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಕ್ರಿಶ್ಚಿಯನ್ ಅನ್ನೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅನಂತರ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡ ನಂತರ ಆತ ಅಲ್ಲಿಗೆ ಹೈಕಿಂಗ್ ಮಾಡೋದಕ್ಕೆ ಬಂದಿದ್ದಾಗಿ ಹೇಳ್ತಾನೆ. ಕಾರು ಬ್ರೇಕ್ ಡೌನ್ ಆಗಿದೆ ಅಂತ ತಿಳಿದ ತಕ್ಷಣ ಆತ ಅದನ್ನು ರಿಪೇರಿ ಮಾಡಿ ಸ್ಟಾರ್ಟ್ ಆಗುವಂತೆ ಮಾಡ್ತಾನೆ. ಮಲ್ಲೂರಿ ಇದರಿಂದಾಗಿ ಖುಷಿಯಾಗಿ ಒಂದಷ್ಟು ದುಡ್ಡನ್ನು ಕೊಡೋದಕ್ಕೆ ಹೋಗ್ತಾಳೆ. ಅದಕ್ಕೆ ಆತ ನೋ ಪ್ರಾಬ್ಲಮ್ ಅಂತ ಹೇಳಿ ದುಡ್ಡನ್ನು ನಿರಾಕರಿಸ್ತಾನೆ. ಕಾರ್ನಲ್ಲಿದ್ದಂತಹ ಮದುವೆಯ ಗೌನನ್ನು ನೋಡಿ ಆ ದುಡ್ಡನ್ನು ನಿಮ್ಮ ಮದುವೆಯ ಖರ್ಚುಗಳಿಗೆ ಯೂಸ್ ಮಾಡಿ ಅಂತ ಹೇಳ್ತಾನೆ. ಇನ್ನು ಕ್ರಿಶ್ಚಿಯನ್ ಅಜ್ಞಾತ ವ್ಯಕ್ತಿಯಾದ್ದರಿಂದ ಆತನಿಗೆ ಲಿಫ್ಟ್ ಕೊಡದೆ ಬರೀ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕಾರಲ್ಲಿ ಒಂದಷ್ಟು ದೂರ ಹೋದ ನಂತರ ಆಕೆ ಗಿಲ್ಟಿ ಫೀಲ್ ಆಗ್ತಾಳೆ. ಹೆಲ್ಪ್ ಮಾಡಿದಂಥ ವ್ಯಕ್ತಿಯನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗೋದಕ್ಕೆ ಆಕೆ ಮನಸ್ಸು ಒಪ್ಪೋದಿಲ್ಲ. ನೋಡ್ತಾ ಇದ್ರೆ ಆತ ಒಳ್ಳೆಯಂತಾರೇ ಅನಿಸತೊಡಗಿ ಸರಿ ಲಿಫ್ಟ್ ಕೊಡೋಣ ಅಂತ ಕಾರನ್ನು ನಿಲ್ಲಿಸ್ತಾಳೆ. ಕ್ರಿಶ್ಚಿಯನ್ ಅಲ್ಲಿಗೆ ಬಂದು ಕಾರ್ ಹತ್ತಿದ್ದರಿಂದ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಮಲ್ಲೂರಿ ಆತನನ್ನು ಕಾರಿಗೆ ಹತ್ತಿಸಿಕೊಂಡಿದ್ದು ಆಕೆಯ ಜೀವನದಲ್ಲಿ ಮಾಡಿದಂತಹ ಅತಿ ದೊಡ್ಡ ತಪ್ಪು. ಯಾಕೆ ಅನ್ನೋದು ನಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲಿಗೆ ಕ್ರಿಶ್ಚಿಯನ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಮಲ್ಲೂರಿಯನ್ನ ತನ್ನ ಮಾತುಗಳಿಂದ ಇಂಪ್ರೆಸ್ ಮಾಡ್ತಾನೆ. ಮಲ್ಲೂರಿ ಕೂಡ ಕ್ರಿಶ್ಚಿಯನ್ ಜೊತೆ ಟ್ರಾವೆಲ್ ಮಾಡ್ತಾ ಇರೋದನ್ನ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಸ್ವಲ್ಪ ದೂರ ಹೋದ ನಂತರ ಕ್ರಿಶ್ಚಿಯನ್ ನಾನು ಮಧ್ಯದಲ್ಲೇ ಇಳಿದು ಹೋಗ್ತೀನಿ ಅಂದಾಗ ಮಲ್ಲೂರಿ ಅದಕ್ಕೆ ಪರವಾಗಿಲ್ಲ, ನಾನು ನಿಮ್ಮನ್ನು ನಿಮ್ಮ ಮನೆ ಹತ್ತಿರದಲ್ಲೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳ್ತಾಳೆ. ಹೀಗೆ ಇಬ್ಬರು ಕೂಡ ಜೊತೆ ಜೊತೆಯಲ್ಲೇ ಒಂದಷ್ಟು ದೂರ ಟ್ರಾವೆಲ್ ಮಾಡ್ತಾ ಹೋಗ್ತಾರೆ. ಅಲ್ಲಿಯವರೆಗೂ ಅವಳ ಜೊತೆ ತುಂಬ ಒಳ್ಳೆಯವನಂತೆ ಮಾತನಾಡಿದ್ದ ಕ್ರಿಶ್ಚಿಯನ್ ಸಡನ್ ಆಗಿ ತನ್ನ ವರಸೆ ಬದಲಾಯಿಸ್ತಾನೆ. ನಮ್ಮ ಫೇಟ್ ನಮ್ಮಿಬ್ಬರನ್ನ ಜೊತೆ ಮಾಡಿರೋದ್ರಿಂದ ನಾವಿಬ್ಬರು ಕಾರಲ್ಲೇ ಫುಲ್ ಎಂಜಾಯ್ ಮಾಡೋಣ ಅಂತ ಅಸಭ್ಯವಾಗಿ ಮಾತಾಡತೊಡಗ್ತಾನೆ. ಕ್ರಿಶ್ಚಿಯನ್ ಆಗಿ ಚೀಪಾಗಿ ಮಾತಾಡಿದ್ರಿಂದ ಆತ ಎಂಥವನು ಅನ್ನೋದು ಮಲ್ಲೂರಿಗೆ ಅರ್ಥವಾಗಿ ಕಾರನ್ನು ನಿಲ್ಲಿಸಿ ಆತನಿಗೆ ಕೆಳಕ್ಕೆ ಇಳಿಯುವಂತೆ ಹೇಳ್ತಾಳೆ. ಆದರೆ ಕ್ರಿಶ್ಚಿಯನ್ ಡ್ಯಾಗರ್ ತೆಗೆದು ಅವಳಿಗೆ ಬೆದರಿಕೆ ಹಾಕಿದ್ದರಿಂದ ಅವಳಿಗೆ ಮುಂದೇನು ನಡೆಯುತ್ತೆ ಅನ್ನೋದು ಅರ್ಥವಾಗಿ ಹೋಗುತ್ತೆ. ತನ್ನೊಂದು ದೊಡ್ಡ ಪ್ರಮಾದದಲ್ಲಿ ಸಿಕ್ಕಾಕೊಂಡೆ ಅಂದ್ಕೊಂಡು ಮಲ್ಲೂರಿ ಅವನು ಹೇಳಿದಂತೆಯೇ ಕಾರನ್ನು ಡ್ರೈವ್ ಮಾಡ್ತಾ ಹೋಗ್ತಾಳೆ. ಸ್ವಲ್ಪ ದೂರ ಹೋದ ನಂತರ ಕ್ರಿಶ್ಚಿಯನ್ ಸೀಟ್ ಬೆಲ್ಟ್ ಅನ್ನು ಹಾಕೊಂಡಿಲ್ಲ ಅನ್ನೋದನ್ನು ಗಮನಿಸ್ತಾಳೆ. ಅವಳು ಒಂದು ಟರ್ನಿಂಗ್ ಹತ್ರ ಕಾರನ್ನು ಟರ್ನ್ ತೆಗೆದುಕೊಳ್ಳದೆ ಸ್ಟ್ರೇಟ್ ಕಣಿವೆಯ ಕೆಳಕ್ಕೆ ಹಾರಿಸ್ತಾಳೆ. ಇದರಿಂದಾಗಿ ಕಾರು ಎಲ್ಲೆಂದರಲ್ಲಿ ಹೇಗೆಂದರಾಗಿ ನುಗ್ಗುತ್ತಾ ಕೆಳಕ್ಕೆ ಬಿದ್ದು ಹೋಗುತ್ತೆ. ಸೀನ್ ಕಟ್ಟಾದರೆ ಮಲ್ಲೂರಿಗೆ ಪ್ರಜ್ಞೆ ಬಂದು ಆಕೆ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಕಾರು ಕಣಿವೆಯೊಂದರಲ್ಲಿ ಪಲ್ಟಿಯಾಗಿ ಬಿದ್ದಿರುತ್ತೆ. ನೋಡಿದ್ರೆ ಕ್ರಿಶ್ಚಿಯನ್ ಆ ಕಾರಲ್ಲಿ ಇರೋದಿಲ್ಲ. ಅವಳು ತನ್ನ ಸೀಟ್ ಬೆಲ್ಟ್ ಅನ್ನು ಬಿಚ್ಚಿಕೊಂಡು ಕಾರ್ನಿಂದ ಹೊರಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಅವಳ ಕಾಲು ಆ ಕಾರಿನ ಸೀಟಿನಲ್ಲಿ ಸಿಕ್ಕಿಕೊಂಡಿರೋದ್ರಿಂದ ಹೊರಕ್ಕೆ ಬರಲಾಗದೆ ಹೋಗ್ತಾಳೆ. ಕಾಲನ್ನು ಮೇಲಕ್ಕೆ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಕೈ ಕೂಡ ಕಟ್ಟಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇದರಿಂದಾಗಿ ಆಕೆ ಅಲ್ಲಿದ್ದಂಥ ಒಂದು ಕ್ಲಾತನ್ನು ತೆಗೆದುಕೊಂಡು ತನ್ನ ಕೈಗೆ ಕಟ್ಟಿಕೊಳ್ತಾಳೆ. ಇನ್ನು ಕಾರ್ನ ಸೈಡ್ ಮಿರರ್ನಿಂದ ನೋಡಿದಾಗ ಹೊರಗೆ ಬಿದ್ದಿದ್ದಂತಹ ಕ್ರಿಶ್ಚಿಯನ್ ಕಾಣಿಸ್ತಾನೆ. ಆತ ಕಾರ್ನಿಂದ ಸ್ವಲ್ಪ ದೂರದಲ್ಲಿ ಹೋಗಿ ಬಿದ್ದಿರ್ತಾನೆ ಮತ್ತು ಬದುಕೇ ಇರ್ತಾನೆ.
ಕಾರು ಕ್ರ್ಯಾಶ್ ಆಗೋದಕ್ಕೆ ಮುಂಚೆನೆ ಆತ ಕಾರಿಂದ ಜಂಪ್ ಮಾಡಿರೋದ್ರಿಂದ ಮಲ್ಲೂರಿಗಿಂತ ಒಂದು ಸ್ವಲ್ಪ ಬೆಟರ್ ಆಗೇ ಇರ್ತಾನೆ. ಆತ ಮಲ್ಲೂರಿ ಹತ್ರಕ್ಕೆ ಬಂದು ಅವಳಿಗೆ ಹೆಲ್ಪ್ ಕೂಡ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಮಲ್ಲೂರಿ ಹೆಲ್ಪ್ ಹೆಲ್ಪ್ ಅಂತ ಕೂಗಾಡ್ತಾ ಇದ್ರು ಕೂಡ ಆ ರಸ್ತೆಯಲ್ಲಿ ಯಾರೂ ಕೂಡ ಜಾಸ್ತಿ ಓಡಾಡದೆ ಇರೋದ್ರಿಂದ ಅವಳ ಮಾತುಗಳು ರಸ್ತೆಯ ಅಂಚಿನವರೆಗೂ ತಲುಪೋದೇ ಇಲ್ಲ. ಹಾಗಾಗಿ ಅವಳು ಎಷ್ಟೇ ಕೂಗಾಡಿದ್ರು ಕೂಡ ಪ್ರಯೋಜನವೇನೂ ಇರೋದಿಲ್ಲ. ನಂತರ ನಿಧಾನವಾಗಿ ಕತ್ತಲಾಗ್ತಾ ಹೋಗುತ್ತೆ. ಆ ಸೀಟ್ನಲ್ಲಿ ಸಿಲ್ಕೊಂಡಿರುವಂತಹ ಕಾಲನ್ನ ಮೇಲೆ ಕೆಳೆಯೋದಕ್ಕೆ ಟ್ರೈ ಮಾಡಿ ಮಾಡಿ ಮಲ್ಲೂರಿ ಹಾಗೆ ನಿದ್ದೆ ಹೋಗಿ ಬಿಡ್ತಾಳೆ. ರಾತ್ರಿ ಅದರೊಳಗೆ ತುಂಬಾ ಚಳಿ ಆಗ್ತಾ ಇರೋದ್ರಿಂದ ಅವಳು ಅದರೊಳಗೆ ಇದ್ದಂತಹ ಬಟ್ಟೆಗಳನ್ನ ಮತ್ತು ಅಲ್ಲಿದ್ದಂತಹ ಕವರ್ಗಳನ್ನ ತನ್ನ ಮೇಲೆ ಕೆಳೆದುಕೊಂಡು ಓದ್ಕೊಳ್ತಾಳೆ. ಇನ್ನು ಆ ಅಪರಾತ್ರಿಯಲ್ಲಿ ಕಾರ್ನ ಹತ್ತಿರದಲ್ಲೇ ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳು ಕೂಗ್ತಾ ಇರುವಂತಹ ಶಬ್ದಗಳು ಬರ್ತಾ ಇರೋದ್ರಿಂದ ಅವಳು ಕಾರ್ನ ಲೈಟ್ಸ್ ಅನ್ನ ಆನ್ ಮಾಡಿ ಹಾಗೆ ನಿದ್ದೆ ಹೋಗ್ತಾಳೆ. ಬೆಳಗಾಗುತ್ತಲೇ ಮಲ್ಲೂರಿ ಎದ್ದೇಳ್ತಾಳೆ. ತನ್ನ ಬಾಟಲ್ನಲ್ಲಿ ಇದ್ದಂತ ನೀರನ್ನ ಒಂದು ಸ್ವಲ್ಪ ಕುಡಿದು ಒಂದಷ್ಟು ನೀರನ್ನ ಉಳಿಸಿಕೊಳ್ತಾಳೆ. ಹೀಗೆ ಅವಳು ಸಹಾಯಕ್ಕೋಸ್ಕರ ಎದುರು ನೋಡ್ತಾ ನೋಡ್ತಾ ಮತ್ತೆ ರಾತ್ರಿ ಆಗುತ್ತೆ. ಇನ್ನು ಕಾರ್ನಲ್ಲಿ ಉಳಿದಿರುವಂತಹ ಫುಡ್ ಅನ್ನ ಮತ್ತು ಒಂದಷ್ಟು ವಸ್ತುಗಳನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂಡು ತನ್ನ ಎಂಗೇಜ್ಮೆಂಟ್ ರಿಂಗ್ ನೋಡ್ತಾ ನೋಡ್ತಾ ನಿದ್ದೆ ಮಾಡ್ತಾಳೆ. ಬೆಳಿಗ್ಗೆ ಎದ್ದೇಳುವಷ್ಟರಲ್ಲಿ ಅವಳ ಕಾರಿನಿಂದ ಅಷ್ಟು ದೂರದಲ್ಲಿ ಜಿಂಕೆಗಳು ಕಾಣಿಸ್ತವೆ. ಇನ್ನು ಯಾವ್ಯಾವ ಪ್ರಾಣಿಗಳಿದ್ದಾವೆ ಅಂತ ಆ ಮಿರರ್ ಅನ್ನ ಟರ್ನ್ ಮಾಡ್ತಾ ನೋಡ್ತಾ ಇರಬೇಕಾದ್ರೆ ಸಡನ್ ಆಗಿ ಅಲ್ಲಿ ಕ್ರಿಶ್ಚಿಯನ್ ಕಾಣಿಸ್ತಾನೆ. ಆಕ್ಚುಯಲಿ ಆತ ಕೂಡ ಒಂದು ಪ್ರಾಣಿನೇ. ಕ್ರಿಶ್ಚಿಯನ್ ನೋಡೋದಕ್ಕೆ ತುಂಬಾ ಸ್ಮಾರ್ಟ್ ಆಗಿ ಮತ್ತು ಹ್ಯಾಪಿಯಾಗಿ ಕಾಣಿಸ್ತಾನೆ. ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಕ್ಯಾಬಿನ್ ಹೌಸ್ ಇದೆ ಅಂತಲೂ ಅದರ ಓನರ್ ಟ್ರಿಪ್ಗೆ ಹೋಗಿರೋದ್ರಿಂದ ಪ್ರೆಸೆಂಟ್ ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ಕ್ರಿಶ್ಚಿಯನ್ ತನ್ನ ಜೊತೆಯಲ್ಲಿ ಫುಡ್ ಮತ್ತು ವಾಟರ್ ಅನ್ನು ತಂದು ಮಲ್ಲೂರಿಗೆ ಒಂಚೂರು ಕೂಡ ಕೊಡದೆ ಅವಳ ಮುಂದೆಯೇ ಕೂತ್ಕೊಂಡು ತಿಂತಾ ಇರ್ತಾನೆ. ಮಲ್ಲೂರಿ ಸ್ವಲ್ಪ ಸ್ವಲ್ಪ ಸಾಯ್ತಾ ಹೋಗ್ತಾ ಇರೋದನ್ನ ಆರಾಮಾಗಿ ಕೂತ್ಕೊಂಡು ಒಂದಷ್ಟು ಹೊತ್ತು ನೋಡಿ ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ. ಮತ್ತೆ ರಾತ್ರಿ ಆಗುತ್ತೆ. ಆ ಟೈಮಲ್ಲಿ ಕಾರ್ನಲ್ಲಿ ಮಲ್ಲೂರಿಗೆ ಕ್ರಿಶ್ಚಿಯನ್ ಪರ್ಸ್ ಕಾಣಿಸುತ್ತೆ. ತನ್ನ ಸಾವಿಗೆ ಈತನೇ ಕಾರಣ ಅಂತ ಒಂದು ಚೀಟಿಯಲ್ಲಿ ಬರೆದು ಆ ಪರ್ಸನ್ನ ಕಾರಲ್ಲಿ ಬಚ್ಚಿರ್ತಾಳೆ. ಆ ನಂತರ ಅಲ್ಲಿ ಒಂದು ಲೈಟರ್ ಸಿಕ್ಕಿದ್ದರಿಂದ ಅದರೊಳಗಿದ್ದಂತಹ ಸಣ್ಣ ಸಣ್ಣ ಪೇಪರ್ಗಳಿಂದಲೇ ಒಂದಷ್ಟು ಬೆಂಕಿಯನ್ನು ಹೊತ್ತಿಸಿ ಅದೇ ಬಿಸಿಯಲ್ಲಿ ಹಾಗೇ ನಿದ್ದೆ ಹೋಗ್ತಾಳೆ. ಆದರೆ ತಕ್ಷಣ ಅವಳು ಎದ್ದೇಳ್ಬೇಕಾಗುತ್ತೆ. ಯಾಕಂದ್ರೆ ಅವಳ ಬಾಡಿಯ ಮೇಲೆ ಅದಾಗಲೇ ಇಲಿಗಳು ಓಡಾಡ್ತಾ ಇರ್ತವೆ. ಆ ಇಲಿಗಳನ್ನ ಪಕ್ಕಕ್ಕೆ ಎತ್ತಿ ಬಿಸಾಕಿ ಕಾರ್ನ ಕೀಯಿಂದ ಒಂದು ಇಲಿಯನ್ನ ಚುಚ್ಚಿ ಚುಚ್ಚಿಕೊಳ್ತಾಳೆ. ಹಸಿವನ್ನ ತಡೆದುಕೊಳ್ಳಲಾಗದೆ ಸತ್ತುವಾದಂತಹ ಇಲಿಯನ್ನ ಬೆಂಕಿಯಲ್ಲಿ ಸುಟ್ಟು ತಿಂತಾಳೆ. ತೀರಾ ಬಾಯಾರಿಕೆಯಾದ್ದರಿಂದ ಬಾಟಲ್ನಲ್ಲಿ ಉಳಿದಿರುವಂತ ನೀರನ್ನ ಕಂಪ್ಲೀಟ್ ಆಗಿ ಕುಡಿದು ನಿದ್ರೆ ಹೋಗ್ತಾಳೆ. ಇನ್ನು ಬೆಳಗಾಗುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗ್ತಿರುವಂತ ಸೌಂಡ್ ಕೇಳಿಸುತ್ತೆ. ಫೋನ್ ಅನ್ನ ತೆಗೆದುಕೊಂಡು ಅದನ್ನ ಲಿಫ್ಟ್ ಮಾಡಬೇಕು ಅಂದುಕೊಳ್ಳುವಷ್ಟರಲ್ಲಿ ಆ ಕಡೆಯಿಂದ ಕ್ರಿಶ್ಚಿಯನ್ ಬರ್ತಾನೆ. ಇದರಿಂದಾಗಿ ಅವಳು ತಕ್ಷಣ ಫೋನ್ ಅನ್ನ ಬಚ್ಚಿಟ್ಟುಕೊಳ್ತಾಳೆ. ಇನ್ನು ಕ್ರಿಶ್ಚಿಯನ್ ತಾನು ಉಳ್ಕೊಂಡಿದ್ದಂತ ಕ್ಯಾಬಿನ್ನ ಓನರ್ ವಾಪಸ್ ಬಂದ್ರು ಅಂತಲೂ ಮತ್ತು ಅವರನ್ನ ಹೊಡೆದು ಅವರನ್ನಲ್ಲಿ ಕಟ್ಟಿಯಾಕೆ ಬಂದಿದ್ದೀನಿ ಅಂತಲೂ ಹೇಳ್ತಾನೆ. ಇದನ್ನ ಕೇಳಿ ಮಲ್ಲೂರಿ ಭಯಪಡ್ತಾ ಇರಬೇಕಾದ್ರೆ ನೀನೇನು ಭಯಪಡಬೇಡ, ನಾನು ನಿನಗೆ ಹೆಲ್ಪ್ ಮಾಡ್ಬೇಕಂತಲೇ ಬಂದಿದ್ದೀನಿ, ಅದೇ ಗೊತ್ತಾ ಅಂತ ಹೇಳ್ತಾ ಮಲ್ಲೂರಿ ಹತ್ರ ಇದ್ದಂತ ಸೆಲ್ ಫೋನ್ ಅನ್ನ ಕಿತ್ತುಕೊಳ್ತಾನೆ. ಆಕ್ಚುಲಿ ಅಲ್ಲಿಗೆ ಬಂದಾಗಲೇ ಕ್ರಿಶ್ಚಿಯನ್ ಅವಳು ಫೋನ್ ಅನ್ನ ಬಚ್ಚಿಟ್ಕೊಳ್ಳೋದನ್ನ ನೋಡಿರ್ತಾನೆ. ಆನಂತರ ಆತ ಅವಳಿಗೆ ಉಡ್ಕಟ್ ಮಾಡುವಂತ ಒಂದು ಬ್ಲೇಡ್ ಅನ್ನ ಕೊಟ್ಟು ಇದನ್ನ ನಾನು ನಿನಗೆ ಹೆಲ್ಪ್ ಮಾಡ್ಬೇಕು ಅಂತ ತಂದಿತ್ತು, ಇದರಿಂದ ನಿನ್ನ ಕಾಲನ್ನ ಕಟ್ ಮಾಡಿಕೊಂಡು ಫ್ರೀ ಆಗಿ ಹೋಗು ಅಂತ ಹೇಳ್ತಾನೆ. ಮತ್ತು ಈ ಆಕ್ಸಿಡೆಂಟ್ ನಿಂದ ನೀನು ಬದುಕಿ ಹೊರಕ್ಕೆ ಬರಬೇಕಾದ್ರೆ ಇದೇ ನಿನಗೆ ಉಳಿದಿರುವಂತಹ ಫೈನಲ್ ಆಪ್ಷನ್ ಅಂತ ಹೇಳಿ ಆ ಬ್ಲೇಡ್ ಅನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಮಲ್ಲೂರಿ ಕಾಲನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಧೈರ್ಯ ಸಾಕಾಗದೆ ಆ ಬ್ಲೇಡ್ ಅನ್ನ ಪಕ್ಕಕ್ಕೆ ಬಿಸಾಕ್ತಾಳೆ. ಸ್ವಲ್ಪ ಸಮಯದ ನಂತರ ಅದೇ ಬ್ಲೇಡ್ ಅನ್ನ ತೆಗೆದುಕೊಂಡು ಕಾರ್ನ ಡೋರನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಇನ್ನು ಆ ರಾತ್ರಿ ಮಲ್ಲೂರಿಗೆ ತುಂಬಾ ಬಾಯಾರಿಕೆ ಅನ್ಸುತ್ತೆ. ನೀರು ಕುಡಿಯೋದಕ್ಕಂತ ಬಾಟಲ್ ಕಡೆ ನೋಡ್ತಾಳೆ, ಬಾಟಲ್ ಕೂಡ ಖಾಲಿ ಬಿದ್ದಿರುತ್ತೆ. ತನ್ನ ಯೂರಿನ್ ಅನ್ನಾದ್ರೂ ಕುಡಿಯೋಣ ಅನ್ಕೊಂಡು ಟ್ರೈ ಮಾಡ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಜೋರಾದ ಮಳೆ ಶುರುವಾಗಿದ್ದರಿಂದ ಒಂದು ಕವರ್ನಲ್ಲಿ ನೀರನ್ನ ಸ್ಟೋರ್ ಮಾಡಿ ಅದನ್ನ ಬಾಟಲ್ಗೆ ಹಾಕಿಕೊಂಡು ಕುಡಿಯತೊಡಗ್ತಾಳೆ. ಆ ಟೈಮಲ್ಲಿ ರೇಡಿಯೋದಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಮಳೆಯಿಂದಾಗಿ ಹೈವೇ ಬ್ಲಾಕ್ ಆಗಿ ಹೋಗಿದೆ ಅಂತಲೂ ಮತ್ತು ಟ್ರಾವೆಲರ್ಸ್ ಎಲ್ಲರೂ ಕೂಡ ಶಾರ್ಟ್ಕಟ್ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಆ ಕಡೆಗೆ ಒಂದು ಕಾರು ಬರ್ತಾ ಇರೋದನ್ನ ನೋಡಿ ಮಲ್ಲೂರಿ ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕೂಗತೊಡಗ್ತಾಳೆ. ಕಾರು ಅಷ್ಟು ದೂರದಲ್ಲಿ ನಿಲ್ಲುತ್ತೆ. ಅದರೊಳಗಿಂದ ಒಬ್ಬ ವ್ಯಕ್ತಿ ನಡೀತಾ ಬಂದು ಮಲ್ಲೂರಿ ಮಲ್ಲೂರಿ ಅಂತ ಅವಳ ಹೆಸರನ್ನು ಹಿಡಿದು ಕರೀತಾನೆ. ಆಗ ಅವಳಿಗೆ ಅರ್ಥವಾಗುತ್ತೆ ಬಂದಿದ್ದು ಕ್ರಿಶ್ಚಿಯನ್ನೇ ಅಂತ. ಇದರಿಂದಾಗಿ ಮಲ್ಲೂರಿ ತಕ್ಷಣ ಒಂದು ಪ್ಲಾನ್ ಮಾಡಿ ಕಾರಲ್ಲಿದ್ದಂತ ಆಯಿಲ್ ಅನ್ನ ಮತ್ತು ತನ್ನ ಬಾಡಿಯ ರಕ್ತವನ್ನ ತನ್ನ ಕಾಲಿನ ಮೇಲೆ ಹಚ್ಚಿಕೊಂಡು ಸತ್ತು ಹೋದವಳಂತೆ ಆಕ್ಟ್ ಮಾಡತೊಡಗ್ತಾಳೆ. ಕ್ರಿಶ್ಚಿಯನ್ ಹತ್ರಕ್ಕೆ ಬಂದು ಅವಳ ಕಾಲಿನ ಮೇಲಿರುವಂತಹ ಗಾಯಗಳನ್ನ ನೋಡತೊಡಗ್ತಾನೆ. ಬ್ಲೇಡ್ನಿಂದ ಅವಳು ತನ್ನ ಕಾಲನ್ನ ಕಟ್ ಮಾಡ್ಕೊಂಡ್ಲೋ ಏನೋ ಅಂತ ಅಂದ್ಕೊಳ್ತಾನೆ. ಅಸಲು ಅವಳು ಕದಲದೆ ಬಿದ್ದಿದ್ದರಿಂದ ಸತ್ತೋಗ್ಬಿಟ್ಟಿದ್ದಾಳೆ ಅಂದ್ಕೊಂಡು ನಿಧಾನವಾಗಿ ಅವಳ ಹತ್ರಕ್ಕೆ ಹೋಗ್ತಾನೆ. ಪಕ್ಕದಲ್ಲಿ ಬಿದ್ದಿದ್ದಂತಹ ಇಲಿಯನ್ನ ಮತ್ತು ಕೀಯನ್ನ ನೋಡಿ ಇದೆಲ್ಲವೂ ಕೂಡ ಟ್ರ್ಯಾಪ್ ಅಂದ್ಕೊಳ್ತಾನೆ. ತಕ್ಷಣ ಮಲ್ಲೂರಿ ಚಾಕುವನ್ನು ಹಿಡಿದು ಅಟ್ಯಾಕ್ ಮಾಡ್ತಾಳೆ. ಅವನಿಂದ ಅವನ ಕಾರ್ ಕೀಸನ್ನು ಕಿತ್ಕೊಂಡು ಅದರಿಂದ ರಿಮೋಟ್ ಲಾಕ್ ಆನ್ ಮಾಡಿ ಆ ಕೀಗಳನ್ನು ದೂರಕ್ಕೆ ಬಿಸಾಕ್ತಾಳೆ.
ಆ ಕಾರ್ನ ಅಲಾರಾಮ್ ಸೌಂಡ್ಗೆ ಆ ರಸ್ತೆಯಲ್ಲಿ ಹೋಗುವಂತ ಯಾರಾದರೂ ಕಾರನ್ನ ನಿಲ್ಲಿಸಿ ಹೆಲ್ಪ್ ಮಾಡ್ತಾರೆ ಅಂತ ಹಾಗೆ ಮಾಡಿರ್ತಾಳೆ. ಕ್ರಿಶ್ಚಿಯನ್ ತಕ್ಷಣ ಕಾರ್ನ ಹತ್ರಕ್ಕೆ ಓಡಿ ಹೋಗಿ ಆ ಕಾರ್ನ ಅಲಾರಾಮ್ ಕೀಸನ್ನ ಕಟ್ ಮಾಡಿ ಬಿಸಾಕ್ತಾನೆ. ಆದ್ರೆ ಅಷ್ಟರಲ್ಲಿ ಒಂದು ಪೊಲೀಸ್ ಕಾರ್ ಆ ಕಡೆ ಬರುತ್ತೆ. ಇನ್ನು ಕ್ರಿಶ್ಚಿಯನ್ ಕಾರು ಕೆಟ್ ನಿಂತಿದೆ ಅಂತ ಆಕ್ಟ್ ಮಾಡಿ ಪೊಲೀಸ್ ಕಾರನ್ನು ಹತ್ತೋದಕ್ಕೆ ಹೋಗ್ಬೇಕಾದ್ರೆ ಕೆಳಗಿನಿಂದ ಮಲೋರಿ ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಪೊಲೀಸ್ಗೆ ಅವಳ ಮಾತುಗಳು ಕೇಳಿಸಿ ಕಣಿವೆಯೊಳಕ್ಕೆ ನಿಧಾನಕ್ಕೆ ನಡೀತಾ ಕಣಿವೆಯ ಒಳಕ್ಕೆ ಡೌಟ್ ಆಗಿ ನೋಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಇದ್ದಂತ ಕ್ರಿಶ್ಚಿಯನ್ ಅವನನ್ನು ಡೈವರ್ಟ್ ಮಾಡಿ ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಕ್ರಿಶ್ಚಿಯನ್ ಕೂಡ ಪೊಲೀಸ್ ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಜೋರಾಗಿ ಮಳೆ ಬೀಳ್ತಾ ಇರೋದ್ರಿಂದ ಮಲ್ಲೂರಿ ಎಷ್ಟೇ ಕೂಗಾಡಿದ್ರೂ ಕೂಡ ಅವಳ ಮಾತುಗಳು ಆ ಕಣಿವೆಯ ಮೇಲಕ್ಕೆ ತಲುಪೋದೇ ಇಲ್ಲ. ಇನ್ನು ಭಯಾನಕವಾದ ಮಳೆ ಸುರಿದಿದ್ದರಿಂದ ಕಾರೊಳಕ್ಕೆ ನೀರು ಹರಿದು ಬರುತ್ತೆ. ಮೋಸ್ಟ್ಲಿ ನಾನು ನೀರಲ್ಲೇ ಮುಳುಗಿ ಸತ್ತೋಗ್ತೀನಿ ಅಂತ ಭಯಪಡ್ತಾ ಪಕ್ಕದಲ್ಲಿ ಇದ್ದಂಥ ಬ್ಲೇಡ್ನಿಂದ ಕಾಲನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದರೆ ಅವಳ ಅದೃಷ್ಟ ಚೆನ್ನಾಗಿದ್ದರಿಂದ ಭಾರೀ ಪ್ರವಾಹ ಉಕ್ಕೇರಿ ಬಂದು ಕಾರನ್ನು ಅಲ್ಲಿಂದ ತೊಳ್ಕೊಳ್ತಾ ಹೋಗುತ್ತೆ. ಕಾರು ನೀರಲ್ಲಿ ತೇಲ್ತಾ ತೇಲ್ತಾ ಮಲ್ಲೂರಿಯ ಕಾಲು ಸಿಕ್ಕಾಕೊಂಡಿದ್ದಂಥ ಡೋರ್ ಓಪನ್ ಆಗುತ್ತೆ. ಮಲ್ಲೂರಿಯ ಕಾಲುಗಳು ಫ್ರೀ ಆಗ್ತವೆ. ತಕ್ಷಣ ಅವಳು ಕಾರಿಂದ ಹೊರಕ್ಕೆ ಬಂದು ಈಜುತ್ತಾ ದಡ ಸೇರ್ಕೊಳ್ತಾಳೆ. ಅವಳು ಅಲ್ಲಿಂದ ಹೊರಟು ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಅವಳಿಗೊಂದು ಕ್ಯಾಬಿನ್ ಹೌಸ್ ಕಾಣಿಸುತ್ತೆ. ಆ ಕ್ಯಾಬಿನ್ ಹೌಸ್ನಿಂದ ಕಿರುಚಾಟಗಳು ಕೇಳಿ ಬರ್ತಾ ಇರೋದ್ರಿಂದ ಮಲ್ಲೂರಿ ನಿಧಾನವಾಗಿ ಆ ಹೌಸ್ ಹತ್ರಕ್ಕೆ ಹೋಗಿ ಕಿಟಕಿಯಿಂದ ಒಳಕ್ಕೆ ನೋಡ್ತಾಳೆ. ಒಳಗಡೆ ಕ್ರಿಶ್ಚಿಯನ್ ಅವನಿಗೆ ಲಿಫ್ಟ್ ಕೊಟ್ಟಂತ ಪೊಲೀಸ್ ಆಫೀಸರ್ ಅನ್ನ ಕಟ್ಟಿಹಾಕಿ ಅವನನ್ನ ಟಾರ್ಚರ್ ಮಾಡ್ತಾ ಇರ್ತಾನೆ. ಸುಮ್ಮನೆ ಬಂದು ನನ್ನ ಕೈಗೆ ತಗಲಾಕೊಂಡೆ ಅಂತ ಹೇಳ್ತಾ ಅವನನ್ನ ಹಿಂಸಿಸಿ ಕೊಂದು ಹಾಕ್ತಾನೆ. ಕ್ರಿಶ್ಚಿಯನ್ ಅಲ್ಲಿಂದ ಮೇಲಿನ ಫ್ಲೋರ್ಗೆ ಹೋಗೋದನ್ನ ನೋಡಿ ಮಲ್ಲೂರಿ ಒಳಕ್ಕೆ ಹೋಗ್ತಾಳೆ. ಸೋಫಾದ ಮೇಲೆ ಬಿದ್ದಿದ್ದಂತಹ ಗನ್ನನ್ನು ತೆಗೆದುಕೊಳ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಆ ಹೌಸ್ ಓನರ್ಗಳ ಡೆಡ್ ಬಾಡೀಸ್ ಕಾಣಿಸ್ತವೆ. ತುಂಬಾ ಭಯಪಟ್ಟಂತಹ ಮಲೋರಿ ಸೈಲೆಂಟ್ ಆಗಿ ಅಲ್ಲಿದ್ದಂತಹ ಗನ್ನನ್ನು ತೆಗೆದುಕೊಳ್ತಾಳೆ. ಇನ್ನು ಪಕ್ಕದ ರೂಮ್ನಲ್ಲಿ ಆ ಮನೆ ಓನರ್ನ ಮೊಮ್ಮಗಳನ್ನು ಕೂಡ ಕ್ರಿಶ್ಚಿಯನ್ ಒಂದು ಬೆಡ್ಗೆ ಕಟ್ಟಿ ಹಾಕಿರ್ತಾನೆ. ಆ ಹುಡುಗಿಗೆ ಕಟ್ಟಿದ್ದಂತಹ ಕಟ್ಟುಗಳನ್ನು ಬಿಚ್ಚುತ್ತಾ ಇರಬೇಕಾದ್ರೆ ಕ್ರಿಶ್ಚಿಯನ್ ಆ ಕಡೆ ಬಂದಿದ್ದರಿಂದ ತಕ್ಷಣ ಅವಳು ಡೋರ್ನ ಹಿಂದೆ ಅಡಗಿಕೊಳ್ತಾಳೆ. ಕ್ರಿಶ್ಚಿಯನ್ ರೂಮ್ ಒಳಗೆ ಬರುತ್ತಲೇ ಮಲೋರಿ ತನ್ನ ಗನ್ನ ಏಮ್ ಮಾಡಿ ಅವನನ್ನು ಬೆದರಿಸತೊಡಗ್ತಾಳೆ. ಹೀಗೆ ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟೇ ನಡೀತಾ ಹೋಗುತ್ತೆ. ಆ ಹೊಡೆದಾಟದಲ್ಲಿ ಕ್ರಿಶ್ಚಿಯನ್ ಮೇಲಿಂದ ಕೆಳಕ್ಕೆ ಬಿದ್ದಿದ್ದರಿಂದ ಆತ ಅಲ್ಲಿಂದ ಉರುಳ್ತಾ ಹೋಗಿ ಒಂದು ಬೀಮ್ ಟ್ರ್ಯಾಪ್ನಲ್ಲಿ ಅವನ ಕಾಲು ಸಿಕ್ಕೊಳ್ಳುತ್ತೆ. ಇದರಿಂದಾಗಿ ಕ್ರಿಶ್ಚಿಯನ್ ಒಂಚೂರು ಕೂಡ ಕದಲಲಾಗದೆ ಹೋಗ್ತಾನೆ. ಇತ್ತ ಮಲೋರಿ ಕೂಡ ಸೇಮ್ ಕ್ರಿಶ್ಚಿಯನ್ ಮಾಡಿದಂತೆಯೇ ಅವನ ಮುಂದೆ ಒಂದು ಅರಿತವಾದ ಚಾಕುವನ್ನು ಬಿಸಾಕಿ ನನಗೆ ಕೊಟ್ಟಂತ ಆಪ್ಷನ್ ಅನ್ನೇ ನಿನಗೂ ಕೊಡ್ತಾ ಇದ್ದೀನಿ. ನೀನು ಪ್ರಾಣದಿಂದ ಉಳಿಬೇಕಾದ್ರೆ ಈ ಚಾಕುವಿನಿಂದ ನಿನ್ನ ಕಾಲನ್ನು ಕಟ್ ಮಾಡ್ಕೋ. ಪ್ರಾಣ ಉಳಿಸ್ಕೊಂಡು ಹೊರಕ್ಕೆ ಬರಬೇಕಾದ್ರೆ ಇದೊಂದೇ ನಿನಗೆ ಉಳಿದಿರುವಂತ ಆಪ್ಷನ್ ಅಂತ ಹೇಳಿ ಆ ಸೋನಾರ್ ಮೊಮ್ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಫೈನಲಿ ಮಲೋರಿ ಕ್ರಿಶ್ಚಿಯನ್ ಮೇಲೆ ರಿವೆಂಜ್ ತೀರಿಸಿಕೊಳ್ತಾಳೆ. ಬ್ಲೀಡಿಂಗ್ ಹೆಚ್ಚಾಗ್ತಾ ಹೋದಂತೆ ಕ್ರಿಶ್ಚಿಯನ್ ನರಳಿ ನರಳಿ ನಿಸ್ತೇಜವಾಗಿ ಅಲ್ಲೇ ಸತ್ತು ಹೋಗ್ತಾನೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಇನ್ನು ಈ ಸ್ಟೋರಿಯ ಮಾರಲ್ ಏನು ಅಂತ ಹೇಳೋದಾದರೆ, ನಾವು ಬೇರೆಯವರಿಗೆ ಏನನ್ನು ಬಯಸ್ತೀವೋ ಅದೇ ನಮಗೂ ಕೂಡ ಜರುಗುತ್ತೆ. ಇಲ್ಲಿ ಕ್ರಿಶ್ಚಿಯನ್ ಮಲೋರಿಗೆ ಏನು ನಡಿಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಅವನ ಲೈಫ್ಗೂ ಕೂಡ ಅಪ್ಲೈ ಆಗಿರುತ್ತೆ. ನಮಸ್ಕಾರ.